ಸೊ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಬರ್ತಾನೆ ಈ ಒಂದು ವಿಡಿಯೋದಲ್ಲಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ನಿಮ್ಮ ಒಂದು ರೀಲ್ಸ್ ಏನಾದರೂ ಡಿಲೀಟ್ ಆಗಿತ್ತು ಅಂದರೆ ಅಕಸ್ಮಾತಾಗಿ ಆಗಿದೆಯಾ ಅಥವಾ ನೀವು ಮಿಸ್ಟೇಕ್ ಮಾಡಿ ಡಿಲೀಟ್ ಮಾಡಿದರೆ ಅಥವಾ ಮಾಡಬೇಕು ಅಂತ ಮಾಡಿದರೂ ಕೂಡ ನಿಮಗೆ ಆಮೇಲೆ ಮನಸ್ಸು ಏನಾದರೂ ಬದಲಾಗಿದ್ದರೆ, ಸೊ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಅದು ಏನು ಆಪ್ಷನ್ಪ್ಪ ಅಂದರೆ ರಿಕವರ್ನ ಮಾಡ್ಕೋಬೋದು. ನಿಮ್ಮ ಒಂದು ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಅಥವಾ ಏನೋ ಒಂದು ನೀವು ರಿಕವರ್ನ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಂ, ನೀವು ಕಮೆಂಟಲ್ಲಿ ಬಂದು ಹಿಂದೆ ಒಂದು ವೀಡಿಯೋ ಮಾಡಿದ್ದೀರ ಅದು ಎಷ್ಟು ಹೊತ್ತೇ ಮಾಡ್ತೀರಿ ವೀಡಿಯೋ ಅಂತ ಅನ್ಬೇಡಿ. ಯಾಕಂದರೆ ಅದು 2021 ಆಗಿದ್ದು, ಸೊ ಅದು ಹಿಂದೆ ಅವಾಗಿಂದ ಅವಾಗಿನ ಅಪ್ಡೇಟ್ ಬಂದಿದೆ. ಸೊ ಬಟ್ ಇವಾಗಿನ ಅಪ್ಡೇಟ್ ಪ್ರಕಾರ ಸೊ ರೂಲ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ, ಮತ್ತು ಆಪ್ಷನ್ಸ್ ಕೂಡ ಚೇಂಜ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬಿಡೋಣ, ಸ್ಟಾರ್ಟ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಬೇರೆ ಬೇಡ ಅಂತ ಹೇಳ್ತಾ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಗೈಸ್, ಫಸ್ಟ್ ನಾವು ಮಾಡಬೇಕಂದ್ರೆ ಕೆಲಸ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಪ್ರೊಫೈಲ್ನ ಕ್ಲಿಕ್ ಮಾಡಿ, ಇಲ್ಲಿ 3 ಲೈನ್ಸ್ ಇದೆಲ್ಲ ಸರ್ ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೊದಲು ಸೆಟ್ಟಿಂಗ್ಸ್ ಅನ್ನೋ ಆಪ್ಷನಲ್ಲಿ ಸಿಕ್ಕಿಬಿಡ್ತಾಯಿತ್ತು, ಬಟ್ ಇವಾಗ ಚೇಂಜ್ ಆಗಿದೆ ಸೆಟ್ಟಿಂಗಲ್ಲಿ, ಇಲ್ಲಿ ಸಿಗ್ತಾಯಿತ್ತು ಬಟ್ ಇವಾಗ ಚೇಂಜ್ ಆಗಿದೆ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಯುವರ್ ಆ್ಯಕ್ಟಿವ್ ಅಂತ, ಯುವರ್ ಆ್ಯಕ್ಟಿವ್ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸ್ಕ್ರೋಲ್ ಡೌನ್, ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮ್ಗೆ ನೋಡ್ಬೋದು ರೀಸೆಂಟ್ ಡಿಲೀಟ್ ಅಂತಿದೆ. ಸೊ ಇದರಲ್ಲಿ ನಿಮಗೆ ಯಾವುದಾದ್ರು ರೀಲ್ಸ್ ಬೇಕಾದರೆ ತಗೋಬೋದು, ಸ್ಟೋರಿ ಬೇಕಾದರೂ ನೀವು ಇಟ್ಕೋಬಹುದು ಒಳ್ಳೆ. ಸೊ ಮತ್ತು ನಿಮಗೆ ಒಂದಿಷ್ಟು 30 ದಿವಸ ಆದಮೇಲೆ ಸಿಗಲ್ಲ ಗೈಸ್, ಅದು ಒಂದು ಪ್ರಾಬ್ಲಮ್ ಇಲ್ಲಿ. ಸೊ ಇಷ್ಟು ಇಂಪಾರ್ಟೆಂಟ್, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಇನ್ನು 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಯುವರ್ ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವು ಹಂಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ರೀಸೆಂಟ್ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ನೋಡ್ಬೋದೆಲ್ಲ ಡಿಲೀಟ್ ಆಗಿರೋದೆಲ್ಲ ಕಾಣಿಸ್ತಾ ಇದೆ. ಸೊ ಓಕೆ, ಸೊ ವಿಡಿಯೋ ಇಷ್ಟ ಆದ್ರೂ ಕೊಡ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡ ಅಂತ ಹೇಳ್ತಾ ಬಿಡೋದು. ಇದಕ್ಕೆ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.